ಸ್ಟಾರ್ಟ್ ಮಾಡ್ಲಾ? ಹಾಂ, ಎಸ್. ಫಸ್ಟ್ ಏರ್ ಕಾರ್ನ್ ಕಂಟ್ರೋಲ್ ಅಂತ ಇದೆ, ಏರ್ ಕಾರ್ನ್ ಕಂಟ್ರೋಲರ್. ಓಕೆ ಕೊಡ್ಬೇಕು. ಇದರಲ್ಲಿ ಆರು ನಂಬರ್ ಕನೆಕ್ಟ್ ಆಗಿದೆ, ಒಂದೆರಡು ಮೂರು ನಾಲ್ಕು ಐದು ಆರು. ಇದರಲ್ಲಿ ಫಸ್ಟ್ ಒಂದು ಕ್ಯಾಶ್ ಕೌಂಟ್ರು. ಓಕೆ, ಅಂದರೆ ಕ್ಯಾಶ್ ಕೌಂಟ್ರ್ ಇಲ್ಲಿರೋದು. ಇದನ್ನು ಕಂಟ್ರೋಲ್ ಮಾಡ್ಬೇಕು ನಾವು. ಕಂಟ್ರೋಲ್ ಅಂತ ಪ್ರೆಸ್ ಮಾಡಬೇಕು, ಕ್ಯಾಶ್ ಕಂಟ್ರೋಲಲ್ಲಿ ಪ್ರೆಸ್ ಮಾಡಿದ್ಮೇಲೆ ತಿರ್ಗಾ ಇಲ್ಲಿ ಆಫ್ ಆನ್ ಅಂತ ಇರುತ್ತೆ. ಫಸ್ಟು ಫ್ಯಾನ್ ಸ್ಪೀಡ್ ನೋಡಿ, ಫ್ಯಾನ್ ಸ್ಪೀಡ್ ಮೀಡಿಯಮ್ಮು ಹೈ ಇದೆ. ಓಕೆ, ಹೈಯಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಮೋಡ್ ಕರೆಕ್ಟಾಗಿ ಇದೆಯಾ, ಕೂಲಿಂಗ್ ಮೋಡಲ್ಲಿ ಇದೆಯಾ ಚೆಕ್ ಮಾಡ್ಕೋಬೇಕು. ಆಮೇಲೆ ಕ್ಲಿಯರ್ ಇದೆ ಲಾಕು, ಇದು ಇದು ಈ ಕಡೆ ಲಾಕ್ ಆಗಿಬಿಟ್ರೆ ಈಗ ಲಾಕ್ ಆಯ್ತು. ಇದು ಲಾಕ್ ಸಿಸ್ಟಮು, ಇಲ್ಲಿ ಯಾವುದು ಲಾಕ್ ಮಾಡಬಾರ್ದು. ಇದನ್ನು ಲಾಕ್ ಮಾಡಿದ್ರೆ ಟೆಂಪ್ರೇಚರು ಮೋಡು ಚೇಂಜಸ್ ಮಾಡಿದ್ರೆ ಯಾವುದು ಚೇಂಜಸ್ ಆಗಲ್ಲ. ಓಕೆ, ಅದನ್ನು ಲಾಕ್ ಮಾಡಬಾರ್ದು. ಸ್ವಿಂಗು, ನಾ ಅದು ಸ್ವಿಂಗ್ ಆಟೋಮೆಟಿಕ್ ಅದೇ ಆಗುತ್ತೆ ಬಿಡಿ, ಸ್ವಿಂಗ್ ಆಫ್ ಇದೆ ಪರವಾಗಿಲ್ಲ. ಓಕೆ, ಇದೇನು ಬೇಡ, ಸೆಟ್ಟು ಟೂ ಸೆಟ್ ಅದೆಲ್ಲ ಏನು ಬೇಡ, ಜಸ್ಟ್ ಈ ಮೂರು ಇದೊಂದು ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಟೆಂಪ್ರೇಚರ್ ಅಪ್ ಆ್ಯಂಡ್ ಡೌನ್ ಇದು, ಇದು ಆಫ್ ಆನ್ ಬಟನ್. ಈಗ ನಾನು ಆನ್ ಮಾಡಿದೆ ಸಿಸ್ಟಮ್, ಆನ್ ಮಾಡಿದೆ, ಟೆಂಪ್ರೇಚರು 18 ಇದೆ. ನಾನು 19, 20, 21 ಆ ಥರ ಸೆಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ 21 ಸೆಟ್ ಮಾಡಿದೆ. ಓಕೆ, ಇವಾಗ ಇಷ್ಟಾದ್ಮೇಲೆ ಅಪ್ಲೈ ಅಂತ ಕೊಡ್ಬೇಕು. ಇಲ್ಲಿ ಅಪ್ಲೈ ಅಂತ ಕೊಟ್ಟಮೇಲೆ ಸ್ಟೇಟಸ್ ಚೇಂಜ್ ಆಗಿ ಇಲ್ಲೊಂದು ಈ ಕಲರ್ ಬರುತ್ತೆ, ಬ್ಲೂ ಕಲರು. ಓಕೆ, ಇವಾಗ ಆ ಸಿಸ್ಟಮ್ ನೀವು ನೋಡ್ಕೊ, ಮತ್ತೆ ಬ್ಯಾಕ್ ಹೋಗೋದು. ಈಗ ಈ ಸಿಸ್ಟಮ್ ರನ್ನಿಂಗಲ್ಲಿದೆ, ಈಗ ಇದರಲ್ಲಿ ಗೊತ್ತಾಗುತ್ತೆ ಈ ಸಿಸ್ಟಮ್ ಈಗ ರನ್ನಿಂಗಲ್ಲಿದೆ. ಮಿಕ್ಕಿದ ಐದು ಮಷಿನ್ ಆಫ್ ಇದೆ, ಇದೊಂದು ಮಾತ್ರ ಆನ್ ಇದೆ. ಈ ಥರ ನೀವು ಕಂಟ್ರೋಲ್ ಮಾಡ್ಕೋಬೋದು. ಈಗ ಇಲ್ಲ ಆನಾಗಿದೆ ನೋಡಿ, ಇದು ಕ್ಯಾಶ್ ಕೌಂಟರ್ ಸರ್. ಎಸ್, ವರ್ಕಿಂಗ್ ವರ್ಕಿಂಗ್. ಓಕೆ, ನೆಕ್ಸ್ಟ್ ಎಂಟ್ರೆನ್ಸು. ನೆಕ್ಸ್ಟ್ ಎಂಟ್ರೆನ್ಸು ಸೇಮು ಕಂಟ್ರೋಲ್ ಅಂತ. ಈಗ ಫಸ್ಟಿಂದ ಬರ್ತೀನಿ. ಎಂಟ್ರೆನ್ಸ್ ಅಂತ ಪ್ರೆಸ್ ಮಾಡ್ಬೇಕು ಮೇಲೆ, ಪ್ರೆಸ್ ಮಾಡಿದ ತಕ್ಷಣ ಈ ಡಿಸ್ಪ್ಲೇ ಬರುತ್ತೆ. ಇದಕ್ಕೆ ಕಂಟ್ರೋಲ್ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಬರುತ್ತೆ, ಕೂಲ್ ಮಾಡಲ್ ಇದೆಯಾ ಅಂತ ನೋಡಬೇಕು. ಆಮೇಲೆ ತಿರ್ಗಾ ಕ್ಲಿಯರ್ ಇದೆಯಾ ನೋಡು, ಫ್ಯಾನ್ ಸ್ಪೀಡು ಆಫ್. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಆನ್ ಮಾಡಬೇಕು ಸಿಸ್ಟಮ್ನ. ಆನ್ ಮಾಡಿ ಇಲ್ಲಿ ಟೆಂಪ್ರೇಚರ್ ಎಷ್ಟು ಬೇಕು ನಿಮಗೆ. ಇದು ಕೆಳಗಡೆ ತೋರಿಸ್ತಾ ಇದ್ದು ರೂಮ್ ಟೆಂಪ್ರೇಚರು, 24 degrees ರೂಮ್ ಟೆಂಪ್ರೇಚರು. ಇದು 18 ಸೆಟ್ ಟೆಂಪ್ರೇಚರ್ ಮೇಲ್ಗಡೆ ಇರೋದು. ಈಗ ನೀವು ಅದನ್ನ ಏನು ಮಾಡ್ತೀರಾ, 19, 20, 22 ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 22 ಮಾಡ್ತೀನಿ, 22 ಮಾಡಿಬಿಟ್ಟು ಆನ್ ಇದೆ ಸಿಸ್ಟಮ್ ಇವಾಗ 22 ಅಪ್ಲೈ ಕೊಡ್ತೀನಿ. ಅಪ್ಲೈ ಕೊಟ್ಟ ತಕ್ಷಣ ಸ್ಟೇಟಸ್ ಚೇಂಜ್ ಅಂತ ಬರುತ್ತೆ, ಅವಾಗ ಇಲ್ಲಿ ಬ್ಲೂ ಕಲರ್ ಲೈಟ್ ಬರುತ್ತೆ, ಬಂತು ಬ್ಲೂ ಕಲರ್. ಓಕೆ, ಅಂದರೆ ಈ ಕಂಟ್ರೋಲಿಗೆ ವರ್ಕ್ ಆಗ್ತದೆ. ಮತ್ತೆ ಬ್ಯಾಕ್ ಹೋಗಬೇಕು ಚೆಕ್ ಮಾಡೋಕ್ಕೋಸ್ಕರ. ಬ್ಯಾಕ್ ಹೋದರೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ ಎಂಟ್ರೆನ್ಸ್ ಅಂತಿದೆ. ಈ ಎಂಟ್ರೆನ್ಸಲ್ಲಿ ಇವಾಗ ಸಿಸ್ಟಮ್ ರನ್ ಆಯಿತು. ಈ ರನ್ ಇದ್ರೆ ಈ ಬ್ಲೂ ಕಲರ್ ಕೇಬ್ ಇದು ಬರುತ್ತೆ ಡಾರ್ಕ್ದು, ಆಫ್ ಇದ್ರೆ ಇದ್ರೆ ಎಂಪ್ಟಿ ಬರುತ್ತೆ ಬಾಕ್ಸಸ್. ಮತ್ತೆ ತಿರ್ಗಾ ಲಾಂಜು, ಲಾಂಜ್ ಪ್ರೆಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಸೇಮು. ಲಾಂಜ್ ಪ್ರೆಸ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದಕ್ಕೆ ಕಂಟ್ರೋಲ್ ಅಂತ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್.